ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು. ನಾವು ಇಲ್ಲೊಂದು ಚಿತ್ರ ತೋರಿಸ್ತಾ ಇದ್ದೀನಿ. ಇದು ಇಲ್ಲಿ ಚರಣ್ ಕುಮಾರ್ ಎಂಬ ಮಾಡಿರುವಂಥ ವಿದ್ಯಾರ್ಥಿ. ಇವನು 7ನೇ ತರಗತಿಯಲ್ಲಿ ವಿದ್ಯಾ ಪಬ್ಲಿಕ್ ಶಾಲೆಯಲ್ಲಿ ಓದ್ತಿದ್ದಾನೆ. ಈ ಒಂದು ಚಿತ್ರದಲ್ಲಿ ಒಂದು ಗೇಮನ್ನು ಒಂದು ರೀತಿಯಲ್ಲಿ ಮಾಡಿದ್ದಾನೆ. ಅಂದರೆ ನಾವು ಈ ತೋರಿಸ್ತಾ ರೀತಿಯಲ್ಲಿ ಒಂದು ಕಡೆ ಒಂದು ತಂತಿಯನ್ನು ಇಟ್ಕೊಂಡು ಇನ್ನೊಂದು ಕಡೆಗೆ ಹಾಕಿದ್ದಾನೆ. ಹಾಗೆ ಒಂದು ಬ್ಯಾಟ್ರಿಯನ್ನು ಬಳಸಿದ್ದಾನೆ, ಹಾಗೆ ವೈರು ಮತ್ತು ಲೈಟನ್ನು ಬಳಸಿದ್ದಾನೆ. ಈ ಚಿತ್ರದಲ್ಲಿ ನಿಮಗೆ ಕಾಣ್ತಿರೋ ಹಾಗೆ ಇಲ್ಲಿರುವಂಥ ತಂತಿಯನ್ನು ಆ ಒಂದು ತಂತಿಗೆ ಅಂದರೆ ಟಚ್ ಮಾಡಿದ ರೀತಿಯಲ್ಲಿ ಈ ಕಡೆಯಿಂದ ಆ ಕಡೆಗೆ ಪಾಸ್ ಮಾಡಬೇಕು. ನೋಡಿರಿ, ಇಲ್ಲಿ ತೋರಿಸ್ತಾ ಇದ್ದಾನೆ. ಟಚ್ ಮಾಡಿದರೆ ಲೈಟು ಆನ್ ಆಗುತ್ತೆ, ಅಥವಾ ಟಚ್ ಮಾಡದಂಗಿದ್ರೆ ಲೈಟ್ ಆನ್ ಆಗೋಲ್ಲ. ಈಗ ನೋಡಿರಿ, ಮತ್ತೆ ಟಚ್ ಮಾಡಿದರೆ ಲೈಟ್ ಆನ್ ಆಗುತ್ತೆ. ಇದು ವಿಶೇಷ ರೀತಿಯ ಒಂದು ಗೇಮ್ ಅಂತ ಹೇಳ್ಬೋದಾಗಿದೆ. ಈ ಒಂದು ಇದನ್ನು ಚರಣ್ ಕುಮಾರ್ ಎಂಬ ವಿದ್ಯಾರ್ಥಿ ಇದು ಮಾಡಿದ್ದಾನೆ. ಅವನಿಗೆ ನಿಮ್ಮೆಲ್ಲರ ಪರವಾಗಿ ಒಂದು ಧನ್ಯವಾದಗಳು ಹೇಳೋಣ. ಹಾಗೆ ಇದಕ್ಕೆ ಯಾವ ರೀತಿಯಾಗಿ ಮಾಡಿದ್ದಾನೆ ಎಂಬುದಾಗಿ ಅವನ ಮುಖಾಂತರನೇ ನಾವೀಗ ತಿಳ್ಕೊಳ್ಳೋಣ. ಈ ಒಂದು ಬಲ್ಲಗಳ ಮಾಹಿತಿಯಿಂದ ಏನಪ್ಪ ಅಂದರೆ ವಿದೇಶಗಳಲ್ಲಿ ಈ ಒಂದು ಗೇಮನ್ನು ವಿಶೇಷ ರೀತಿಯಾಗಿ ಹಾಗೆ ತುಂಬ ಶ್ರೀಮಂತರು ಆಚರಣೆ ಮಾಡ್ತಾ ಆಡ್ತಾರೆ. ಈ ಗೇಮ್ನಲ್ಲಿ ಒಂದು ಗೇಮನ್ನು ಸಕ್ಸಸ್ಫುಲ್ ಆದರೆ ಹೆಚ್ಚು ಹಣ ಬರ್ತಿದೆ ಎಂದು ಹೇಳಲಾಗ್ತಿದೆ. ಬಲ್ಲ ಮುಳುಗನ್ನು ತಿಳಿಬಂದಿದೆ. ಈ ಗೇಮ್ನ ಯಾವ ರೀತಿಯಾಗಿ ಮಾಡಿದ್ದಾನೆ ಎಂಬುದ್ರ ಬಗ್ಗೆ ಈಗ ತಿಳ್ಕೊಳ್ಳೋಣ. ನಮಸ್ಕಾರ, ನನ್ನ ಹೆಸರು ಚರಣ್ ಕುಮಾರ್. ನಾನು ಇದೇ ಪಬ್ಲಿಕ್ ಸ್ಕೂಲಲ್ಲಿ ಓದ್ತಿದ್ದೇನೆ, 7ನೇ ತರಗತಿ. ನಾನು ಈ ಗೇಮ್ ಮಾಡೋಕ್ಕೆ ನಾನು ತಂತಿ ಲೈಟ್ ರಿಮೋಟ್ ವೇಸ್ಟ್ ಆಗಿರ್ಬಿದ್ರೆ ರಿಮೋಟ್ ಇರ್ತಿತ್ತಲ್ಲ ಅದು ಅರ್ಧ ಹಿಂದ್ಗಡೆ ಭಾಗನ ಮಾತ್ರ ತಗೊಂಡಿದ್ದೀನಿ. ಹೊಸ ಈರುಳ್ಳಿ ಶೆಲ್ ಹಾಕಿ ರೊಟ್ಟಿಗೆ ಮುಚ್ಚಿದ್ದೀನಿ. ಚಾರ್ಜರ್ ಪಿನ್ ಬರುತ್ತಲ್ಲ ಅದರೊಳಗೆ ಚಾರ್ಜರ್ ಪಿನ್ ಕಟ್ ಮಾಡಿದ್ರೆ ಅದರೊಳಗೆ ಇಂಥ ವೈರ್ ಎಷ್ಟೊಂದಿರ್ತದೆ ಆ ಪಿನ್ ತಗೊಂಡಿದ್ದೀನಿ. ಅದನ್ನು ಇದು ಕನೆಕ್ಟ್ ಮಾಡಿದ್ದೀನಿ ರಿಮೋಟಿಂದ ಇರುತ್ತಲ್ಲ ಅದು. ಮತ್ತು ತಂತಿ ಒಂದು ವೈರ್ನ ಈ ಕಡೆ ತಂತಿ ಫಿಟ್ ಮಾಡಿದ್ನಿ, ಇನ್ನೊಂದು ವೈರ್ನ ಇದು ಇನ್ನೊಂದು ವೈರ್ನ ಈ ಕಡೆದು ಫಿಟ್ ಮಾಡಿದೆ. ಈಗ ಇಲ್ಲಿ ಹಿಂಗ ಇಲ್ಲಿ ಹೋಗ್ಬೇಕಾದ್ರೆ ಹಿಂಗೆ ಟಚ್ ಆದರೆ ಒಂದರಿಂದ ಇನ್ನೊಂದಕ್ಕೆ ಟಚ್ ಆದರೆ ಲೈಟ್ ಬರುತ್ತೆ, ಟಚ್ ಆಗಲಿಲ್ಲ ಅಂದರೆ ಹಿಂಗೆ ಸುಮ್ಮನೆ ಲೈಟ್ ಆನ್ ಆಗೋಲ್ಲ.